ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತಿನ ಒಂದು ಜಾಬ್ ನೋಟಿಫಿಕೇಶನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಒಂದು ಹೊಸ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ನೋಡ್ರಿ, ನೋಟಿಫಿಕೇಶನ್ ಅನ್ನ ಹೊಡಿಸಿರುವಂತ ದಿನಾಂಕ 15/5/2024. ಸೊ ಯಾವ್ದಕ್ಕೆ ನೋಟಿಫಿಕೇಶನ್ ಅನ್ನ ಹೊಡಿಸಿದಾರೆ ಅಂದ್ರೆ, ಕಂಬೈನ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ 2024 ಏನ್ ಮಾಡಿದಾರೆ ಅಂದ್ರೆ ನೋಟಿಫಿಕೇಶನ್ ಅನ್ನ ಹೊಡಿಸಿದ್ದಾರೆ. ಹಾಗಾದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿರುವಂತ ಕೊನೆಯ ದಿನಾಂಕ 4/6/2024. ಸೊ ಹಾಗಾದ್ರೆ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಂದ್ರೆ, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಬೈ ಯೂಸಿಂಗ್ ದ ವೆಬ್ಸೈಟ್. ಅಂದ್ರೆ UPSC ಅವರು ಆಫಿಷಿಯಲ್ ವೆಬ್ಸೈಟ್ ಆದಂತ UPSConline.NIC.in ಮೂಲಕ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ನೀವೇನಪ್ಪ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ KPSC ಅವರು ಯಾವ ತರನಾಗಿ OTR ಮಾಡಿದ್ರಲ್ಲ, ಅದೇ ತರನಾಗಿ UPSC ಅವರು ಮುಂಚೆನೆ OTR ಮಾಡಿದ್ದಾರೆ. ಆ ಪ್ಲಾಟ್ಫಾರ್ಮ್ ಹೋಗಿ ನೀವೇನಪ್ಪ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮ್ಮ ಏನೇನ್ ಸರ್ಟಿಫಿಕೇಟ್ಸ್ ಇದೆ ಅಂದ್ರೆ, ಈಗ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ಸ್ ಇರ್ಬೋದು, SSLC PUC, ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ಸ್ ಇದೆಲ್ಲ, ಆ ಸರ್ಟಿಫಿಕೇಟ್ಸ್ ಮತ್ತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಅವನ್ನೆಲ್ಲ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಪ್ರೊಫೈಲ್ ಅನ್ನ ರೆಡಿ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೀವು ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿದೆ. ಅದೇ ತರ ನೋಡ್ರಿ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಆ ಚೇಂಜಸ್ ಗೆ ಕೊಟ್ಟಿರುವಂತ ದಿನಾಂಕ ಏನಪ್ಪ ಅಂದ್ರೆ 5/6/2024 ರಿಂದ 11/6/2024 ಏನಂದ್ರೆ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಆ ಚೇಂಜಸ್ ಅನ್ನ ಮಾಡ್ಕೋಬಹುದು. ಅದೇ ತರನಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 4/6/2024, ಅದು ಕೂಡ ಏನಂದ್ರೆ ಸಂಜೆ 6 ಗಂಟೆವರೆಗೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಆಮೇಲೆ ನೋಡ್ರಿ, ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಈ ಎಕ್ಸಾಮಿನೇಷನ್ ಗೆ ಅಡ್ಮಿಟ್ ಕಾರ್ಡ್ ಇದೆಯಲ್ಲ, ಅದನ್ನೇನ್ ಮಾಡ್ತಾರೆ ಅಂದ್ರೆ ಈ ಅಡ್ಮಿಟ್ ಕಾರ್ಡ್ ಅಂತೇಳಿ UPSC ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ, ಅಲ್ಲಿ ಹೋಗಿ ನೀವೇನಪ್ಪ ಅಂದ್ರೆ ಡೌನ್ಲೋಡ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಇನ್ ಕೇಸ್ ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ, ಈಗ ನೀವೇನೋ ಪ್ರಶ್ನೆಗೆ ತಪ್ಪು ಉತ್ತರಗಳನ್ನ ಕೊಟ್ರೆ ಅಲ್ಲೇನಾದ್ರೂ ನಿಮ್ಗೆ ಫೆನಾಲ್ಟಿ ಇರುತ್ತಾ ಅಂತಂದ್ರೆ, ನೋಡ್ರಿ ಪ್ರತಿ ತಪ್ಪು ಉತ್ತರಕ್ಕೂ ಕೂಡ ಏನಪ್ಪ ಅಂದ್ರೆ ಫೆನಾಲ್ಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ, ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವರ ಟೆಲಿಫೋನ್ ನಂಬರ್ ಏನ್ ವಿಸಿಬಲ್ ಆಗ್ತಿದ್ದಿಲ್ಲ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಜೊತೆಗೆ ನೋಡ್ರಿ, ಮೊಬೈಲ್ ಇದ್ದಲ್ಲಿ ಇದು ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನ್ ಮಾಡಿದ್ರು ಅಂದ್ರೆ ಮೊಬೈಲ್ ಫೋನ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅಂದ್ರೆ ಫೋಟೋಗ್ರಾಫ್ ಅಪ್ಲೋಡ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ. ಏನೇನ್ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ನೋಡ್ರಿ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ 10 ದಿನದ ಹಳೆಯದು ಮಾತ್ರ ಏನಪ್ಪ ಅಂದ್ರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವತ್ತಿನ ದಿನಾಂಕ ನಾವು ನೋಡಿದ್ರೆ 19/5/2024 ಏನಿದೆಲ್ಲ, ಇದಕ್ಕಿಂತ 10 ಅಂದ್ರೆ 8/5/2024 ಫೋಟೋಗ್ರಾಫ್ ಅಪ್ಲೋಡ್ ಮಾಡಿದ್ರೆ ನೀವು ನಡೆಯುತ್ತೆ. ಅಂದ್ರೆ ನೀವೇನ್ ಫೋಟೋಗ್ರಾಫ್ ಅಪ್ಲೋಡ್ ಮಾಡ್ತಿದ್ರಲ್ಲ ಅದು ಕೇವಲ 10 ದಿನದ ಮಾತ್ರ ಹಳೆಯದಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಫೋಟೋಗ್ರಾಫ್ ಮೇಲೆ ನೀವು ಏನಪ್ಪ ಅಂದ್ರೆ ನಿಮ್ಮ ಹೆಸರು ಮತ್ತೆ ಯಾವಾಗ ಆ ಫೋಟೋನ ತೆಗ್ದಿದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಆ ಫೋಟೋದಲ್ಲಿ 1/3 ಭಾಗದಷ್ಟು ಏನಾಗಿರ್ಬೇಕಂದ್ರೆ ನಿಮ್ಮ ಮುಖ ಕವರ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಆ ತರನೇ ನೀವೇನಪ್ಪ ಅಂದ್ರೆ ಫೋಟೋಸ್ ಅನ್ನ ಅಪ್ಲೋಡ್ ಮಾಡ್ಬೇಕು. ಹಾಗಾದ್ರೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಇಲ್ಲಿ ಅಂತ ನೋಡೋದಾದ್ರೆ ನೋಡ್ರಿ, ಫಸ್ಟ್ ಏನಪ್ಪ ಅಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್, ಇಲ್ಲಿ ನಿಮ್ಗೆ 100 ವೇಕೆನ್ಸೀಸ್ ಇದೆ. ಇಂಡಿಯನ್ ನೇವಲ್ ಅಕಾಡೆಮಿ ಈಜಿಮಾಲಾದಲ್ಲಿ 32 ವೇಕೆನ್ಸೀಸ್ ಇದೆ. ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದ್ ಅಲ್ಲಿ ನಿಮ್ಗೆ 32 ವೇಕೆನ್ಸೀಸ್ ಇದೆ. ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿ ನಿಮ್ಗೆ 276 ವೇಕೆನ್ಸೀಸ್ ಇದೆ, ಇದು ಪುರುಷ ಅಭ್ಯರ್ಥಿಗಳಿಗೆ. ಅದೇ ತರ ನೋಡ್ರಿ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 19 ವೇಕೆನ್ಸೀಸ್ ಇದೆ. ಒಟ್ಟು ಏನಂದ್ರೆ 459 ಹುದ್ದೆಗಳು ಅಥವಾ 59 ಹುದ್ದೆಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಈ ಎಕ್ಸಾಮಿನೇಷನ್ ಅನ್ನ ಕರೆದಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡ್ರಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ 3 ಕಡೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಒಂದು ಬೆಂಗಳೂರಲ್ಲಿ ಇದೆ, ಇನ್ನೊಂದು ಏನಪ್ಪ ಅಂದ್ರೆ ಧಾರವಾಡದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ. ಅದಾದ್ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಮೈಸೂರಲ್ಲಿ, ಒಟ್ಟು ಬೆಂಗಳೂರು ಧಾರವಾಡ ಮೈಸೂರು 3 ಕಡೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಅದೇ ತರ ನೋಡ್ರಿ, ವಯೋಮಿತಿ ನೋಡೋದಾದ್ರೆ ನೋಡ್ರಿ, ಫಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಏನಪ್ಪ ಅಂದ್ರೆ ನೀವು ಅನ್ಮ್ಯಾರಿಡ್ ಮೇಲ್ ಅಭ್ಯರ್ಥಿಗಳು ಅಂದ್ರೆ ಅವಿವಾಹಿತ ಪುರುಷ ಅಭ್ಯರ್ಥಿಗಳಾಗಿರ್ಬೇಕು. ನಿಮ್ಮ ಒಂದು ಜನ್ಮ ದಿನಾಂಕ ಏನಂದ್ರೆ 2 ಜುಲೈ 2001 ರಿಂದ 1 ಜುಲೈ 2006 ಒಳಗೆ ಇರಬೇಕಾಗತ್ತೆ. ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ನೋಡ್ರಿ, ಒಂದು ಅವಿವಾಹಿತ ಪುರುಷ ಅಭ್ಯರ್ಥಿ ಆಗಿರ್ಬೇಕು. ಜೊತೆಗೆ ಜನ್ಮ ದಿನಾಂಕ ಏನಪ್ಪ ಅಂದ್ರೆ 2 ಜುಲೈ 2001 ರಿಂದ 1 ಜುಲೈ 2006 ಒಳಗೆ ಇರಬೇಕಾಗತ್ತೆ. ಅದೇ ತರ ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಅವಿವಾಹಿತ ಪುರುಷ ಅಭ್ಯರ್ಥಿಗಳಾಗಿರ್ಬೇಕು. ಇಲ್ಲಿಯೂ ಕೂಡ ನಿಮ್ಮ ಜನ್ಮ ದಿನಾಂಕ ಏನಂದ್ರೆ 2 ಜುಲೈ 2001 ರಿಂದ 1 ಜುಲೈ 2006 ಒಳಗಡೆ ಇರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಏರ್ ಫೋರ್ಸ್ ಅಕಾಡೆಮಿಗೆ ಏನಂದ್ರೆ ನಿಮ್ಮ ಒಂದು ವಯೋಮಿತಿ 20 ರಿಂದ 24 ವರ್ಷ ಇರಬೇಕಾಗತ್ತೆ. ಸೊ ಅದು ಕೂಡ 1 ಜುಲೈ 2025 ರಂತೆ. ಅಂದ್ರೆ ನಿಮ್ಮ ಒಂದು ಜನ್ಮ ದಿನಾಂಕ 2 ಜುಲೈ 2001 ರಿಂದ
ಒಂದನೇ ಜುಲೈ 2005 ಇರ್ಬೇಕಾಗತ್ತೆ. ಆಮೇಲೆ ನೋಡ್ರಿ, ಬಿಲೋ 25 ಇಯರ್ಸ್ ಏನ್ ಏಜ್ ಇದೆಯಲ್ಲ ಅಂತವ್ರು ಯಾರು ಕೂಡ ಮಹಿಳೆ ಮದುವೆ ಆಗಿರಬಾರ್ದು, ಅಂತವ್ರು ಅನ್ಮ್ಯಾರಿಡ್ ಇರ್ಬೇಕಂದ್ರೆ ಅವಿವಾಹಿತರಾಗಿರ್ಬೇಕಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೋಡ್ರಿ ನೀವು ವಿವಾಹಿತರಾಗಿದ್ರೆ, ನಿಮ್ ಕಡೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಏನಂದ್ರೆ 25 ಅಬೋವ್ ಏಜ್ ಆಗಿರ್ಬೇಕಾಗಿರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ, ಈ ಒಂದು ಟ್ರೈನಿಂಗ್ ಪೀರಿಯಡ್ ಏನಿರುತ್ತೆ, ಮ್ಯಾರೇಜ್ ಅಭ್ಯರ್ಥಿಗಳಾಗಿರ್ತಾರಲ್ಲ ಅಂತ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಏನಪ್ಪ ಅಂದ್ರೆ ಫ್ಯಾಮಿಲಿ ಜೊತೆಗೆ ಅವ್ರು ಇರೋದಕ್ಕೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ. ಇಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ, ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಇವರ ಒಂದು ಜನ್ಮ ದಿನಾಂಕ 2 ಜುಲೈ 2000 ನಂತರ ಇರಬೇಕು, 1 ಜುಲೈ 2006 ಒಳಗಡೆ ಇರಬೇಕಾಗುತ್ತೆ. ಅಂದ್ರೆ ಈ ಒಂದು ಅಭ್ಯರ್ಥಿಗಳ ಜನ್ಮ ದಿನಾಂಕ 2 ಜುಲೈ 2000 ನಂತರ 1 ಜುಲೈ 2006 ಒಳಗಡೆ ಇರಬೇಕಾಗತ್ತೆ. ಅದೇ ತರನಾಗಿ ಮಹಿಳಾ ಅಭ್ಯರ್ಥಿಗಳು ನೋಡೋದು ಕೂಡ ಏನಪ್ಪ ಅಂದ್ರೆ, ಇವರು ಕೂಡ ಅವಿವಾಹಿತ ಮಹಿಳಾ ಅಭ್ಯರ್ಥಿಗಳಾಗಿರ್ಬೇಕಾಗತ್ತೆ. ಇವರ ಜನ್ಮ ದಿನಾಂಕ ಕೂಡ ಏನಪ್ಪ ಅಂದ್ರೆ 2 ಜುಲೈ 2000 ನಂತರ 1 ಜುಲೈ 2006 ಒಳಗಡೆ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ವಿದ್ಯಾರ್ಹತೆಯನ್ನ ನೋಡೋದಾದ್ರೆ, ಇಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಏನಿದೆ ಅಂದ್ರೆ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ಜಸ್ಟ್ ನೀವೇನಪ್ಪ ಅಂದ್ರೆ ಪದವೀಧರ ಆಗಿದ್ರೆ ಸಾಕು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಏನಂದ್ರೆ ಇಂಡಿಯನ್ ನೇವಲ್ ಅಕಾಡೆಮಿ, ಇಲ್ಲಿ ಏನಂದ್ರೆ ಇಂಜಿನಿಯರಿಂಗ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ನೀವು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅನ್ನ ಮುಗಿಸಿರ್ಬೇಕಾಗಿರುತ್ತೆ. ಅದೇ ತರ ನೋಡ್ರಿ, ಏರ್ ಫೋರ್ಸ್ ಅಕಾಡೆಮಿಗೆ ಏನಿದೆ ಅಂದ್ರೆ ಡಿಗ್ರಿ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಆಸ್ 10+2 ಲೆವೆಲ್ ಆರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಅಂದ್ರೆ ಒಂದು ಇಂಜಿನಿಯರಿಂಗ್ ಆದ್ರೂ ಕಂಪ್ಲೀಟ್ ಮಾಡಿರ್ಬೇಕು, ಅಥವಾ ನೀವು ಪದವಿಯನ್ನ ಮಾಡ್ತೀನಿ ಅಂದ್ರೆ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನ ನೀವು 10+2 ಅಂದ್ರೆ 10th ಮತ್ತೆ PUC ಅಲ್ಲಿ ಕಲ್ತಿರ್ಬೇಕು, ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಸೊ ಇದೇನಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ನೋಡ್ರಿ, ಫೀಸ್ ಅನ್ನ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಎಷ್ಟು ಫೀಸ್ ಇರುತ್ತೆ ಅಂದ್ರೆ 200 ರೂಪಾಯಿ ಫೀಸ್ ಇರುತ್ತೆ. ಜೊತೆಗೆ ಅಂದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಈ ಒಂದು ಫೀಸ್ ಅನ್ನ ತುಂಬೋದ್ರಿಂದ ವಿನಾಯಿತಿಯನ್ನ ಕೊಟ್ಟಿರ್ತಾರೆ. ಯಾರ್ಯಾರಿಗೆ ಅಂದ್ರೆ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳು, ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು, ಇವರಿಗೆ ಏನಪ್ಪ ಅಂದ್ರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದ್ರಿಂದ ವಿನಾಯಿತಿಯನ್ನ ಕೊಟ್ಟಿರ್ತಾರೆ. ಉಳಿದಂತ ಎಲ್ಲಾ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೇಕಾಗತ್ತೆ. ಸೊ ನೀವು ಆನ್ಲೈನ್ ಅಲ್ಲೂ ಕೂಡ ತುಂಬೋದು, ಆಫ್ಲೈನ್ ಅಲ್ಲೂ ಕೂಡ ತುಂಬೋದು. ಆಫ್ಲೈನ್ ಅಲ್ಲಿ ತುಂಬತೀನಿ ಅಂದ್ರೆ ಒಂದು ಚಾನಲ್ ಅನ್ನ ಜನರೇಟ್ ಮಾಡ್ಕೊಂಡು ಎಸ್ ಬಿ ಐ ಬ್ರಾಂಚ್ ಮೂಲಕ ನೀವು ಆಫ್ಲೈನ್ ಅಲ್ಲಿ ತುಂಬೋದು. ಆನ್ಲೈನ್ ಅಲ್ಲಿ ತುಂಬತೀನಿ ಅಂದ್ರೆ ನೀವು ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್, ಡೆಬಿಟ್ ಮತ್ತೆ UPI ಪೇಮೆಂಟ್ ಮೂಲಕ ಕೂಡ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಸೊ ಹೌ ಟು ಅಪ್ಲೈ ಅಂದ್ರೆ ಆಗ್ಲೇ ಹೇಳ್ದಂಗ್ ನೋಡ್ರಿ, ನೀವು ಅಪ್ಲಿಕೇಶನ್ ಅನ್ನ ಏನ್ ಮಾಡ್ಬೇಕಂದ್ರೆ UPSC ಆಫಿಷಿಯಲ್ ವೆಬ್ಸೈಟ್ ಹೋಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಸೊ ಮಾಡಿಫಿಕೇಶನ್ ಡೇಟು ಕೂಡ ಹೇಳಿದಿನಿ, ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ, ನಿಮಗೆ 7 ದಿನಗಳ ಕಾಲಾವಧಿಯನ್ನು ಕೊಟ್ಟಿದ್ರೆ 5/6/2024 11/6/2024 ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಅನ್ನ ಮಾಡಿಫಿಕೇಶನ್ ಮಾಡೋದಕ್ಕೆ ನಿಮಗೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ಲಾಸ್ಟ್ ಡೇಟ್ ನೋಡ್ರಿ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 4/6/2024 ಸಂಜೆ 4 ಗಂಟೆವರೆಗೂ ಕೂಡ, ಸಂಜೆ 6 ಗಂಟೆವರೆಗೂ ಕೂಡ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಈಗ ನಾವು ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ, ಎಕ್ಸಾಮ್ ಅನ್ನ ಯಾವ ತರನಾಗಿ ಕಂಡಕ್ಟ್ ಮಾಡ್ತಾರೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅನ್ನ ನೋಡಿದಾಗ ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ಏನ್ ಮಾಡ್ತಾರೆ ಅಂದ್ರೆ 2 ಪಾರ್ಟ್ ಅಲ್ಲಿ ತಗೋತಾರೆ. ಫಸ್ಟ್ ನಿಮ್ಗೇನಂದ್ರೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದ್ಮೇಲೆ ಇಂಟರ್ವ್ಯೂ ಫಾರ್ ಇಂಟೆಲಿಜೆನ್ಸ್ ಅಂಡ್ ಪರ್ಸನಾಲಿಟಿ ಟೆಸ್ಟ್ ಅಂತೇಳಿ ಕಂಡಕ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಯಾವ್ಯಾವ ಹುದ್ದೆಗಳಿಗೆ ಏನೇನು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಇಂಡಿಯನ್ ನೇವಲ್ ಅಕಾಡೆಮಿ ಮತ್ತೆ ಏರ್ ಫೋರ್ಸ್ ಅಕಾಡೆಮಿಗೆ ಏನಿರುತ್ತೆ ಅಂದ್ರೆ ಒಟ್ಟು ನೋಡ್ರಿ 3 ಸಬ್ಜೆಕ್ಟ್ಗಳಿರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ನಿಮ್ಗೆ ಏನಂದ್ರೆ 100 ಅಂಕಗಳನ್ನ ಕೇಳ್ತಾರೆ. ಒಟ್ಟು 2 ಅವರ್ ಅವಧಿ ಇರುತ್ತೆ, ಅಂದ್ರೆ ಒಂದು ಸಬ್ಜೆಕ್ಟ್ಗೆ 2 ಗಂಟೆಗಳ ಕಾಲಾವಧಿ ಇರುತ್ತೆ. 100 ಅಂಕಗಳ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇಂಗ್ಲಿಷ್, ಜನರಲ್ ನಾಲೆಜ್ ಮತ್ತೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 100 ಅಂಕಗಳ ಪ್ರಶ್ನೆಗಳನ್ನ ಕೇಳ್ತಾರೆ, 2 ಗಂಟೆಗಳ ಕಾಲಾವಧಿ ಇರುತ್ತೆ. ಅದೇ ನೋಡ್ರಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ 2 ಸಬ್ಜೆಕ್ಟ್ ಇರುತ್ತೆ, ಇಂಗ್ಲಿಷ್ ಮತ್ತೆ ಜನರಲ್ ನಾಲೆಜ್. ಇಂಗ್ಲಿಷ್ ಮೇಲೆ ನಿಮ್ಗೆ 100 ಅಂಕಗಳನ್ನ ಕೇಳ್ತಾರೆ, ಜನರಲ್ ನಾಲೆಜ್ ಮೇಲೆ ಕೂಡ ನಿಮ್ಗೆ 100 ಅಂಕಗಳನ್ನ ಕೇಳ್ತಾರೆ. ಇಲ್ಲಿ ಪ್ರತಿಯೊಂದು ಪೇಪರ್ ಕೂಡ 2 ಅವರ್, ಒಟ್ಟು 4 ಗಂಟೆಗಳ ಒಂದು ಪೇಪರ್ ನಿಮ್ಗೆ ಇಲ್ಲಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ ರಿಟರ್ನ್ ಎಕ್ಸಾಮಿಗೆ ಎಷ್ಟಿರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಏರ್ ಫೋರ್ಸ್, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮತ್ತೆ ಏನಪ್ಪಾ ಅಂದ್ರೆ ಇಂಡಿಯನ್ ನೇವಲ್ ಅಕಾಡೆಮಿಗೆ 300 ಅಂಕಗಳಿರುತ್ತೆ, ಹಾಗಾಗಿ 6 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಅದೇ ನೋಡ್ರಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗೆ 200 ಅಂಕಗಳಿರುತ್ತೆ, ನಿಮಗೆ ಇಲ್ಲಿ ಏನಂತಂದ್ರೆ 4 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು
ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಏನಂದ್ರೆ ದ ಪೇಪರ್ ಇನ್ ಆಲ್ ಸಬ್ಜೆಕ್ಟ್ ವಿಲ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಓನ್ಲಿ. ಅಂದ್ರೆ ಇವೆಲ್ಲ ಏನಾಗಿರುತ್ತೆ ಅಂದ್ರೆ ಒಂದು ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳಾಗಿರುತ್ತವೆ. ದ ಕ್ವಶನ್ ಪೇಪರ್ ಆಫ್ ಜನರಲ್ ನಾಲೆಜ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ವಿಲ್ ಬಿ ಸೆಟ್ ಬೈ ಲಿಂಗ್ವಲಿ ಇನ್ ಹಿಂದಿ ಆಸ್ ವೆಲ್ ಆಸ್ ಇಂಗ್ಲಿಷ್. ಅಂದ್ರೆ ನೋಡ್ರಿ ಕ್ವಶನ್ಸ್ ಅನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ದ್ವಿ ಭಾಷೆಯಲ್ಲಿ ಇರ್ತವೆ. ಯಾವ್ದಂದ್ರೆ ಜನರಲ್ ನಾಲೆಜ್ ಮತ್ತೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅವು ಎರಡು ಭಾಷೆಯಲ್ಲಿ ಮಾತ್ರ ಇರುತ್ತೆ, ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಇನ್ ದ ಕ್ವಶನ್ ಪೇಪರ್ ವೆರ್ ಎವರ್ ನೆಸೆಸರಿ ದ ಕ್ವಶನ್ ಇನ್ವಾಲ್ವಿಂಗ್ ಮೆಟ್ರಿಕ್ ಸಿಸ್ಟಮ್ ಆಫ್ ವೇಟ್ಸ್ ಅಂಡ್ ಮೆಜರ್ಸ್ ವಿಲ್ ಓನ್ಲಿ ವಿಲ್ ಬಿ ಸೆಟ್ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಯಾವಾಗ ಬೇಕಾಗುತ್ತೆ ಅಲ್ಲಿ ಮೆಟ್ರಿಕ್ಸ್ ಮತ್ತೆ ವೇಟ್ಸ್ ಅನ್ನ ಸೆಟ್ ಮಾಡ್ತಾ ಹೋಗ್ತಾರೆ. ಕ್ಯಾಂಡಿಡೇಟ್ ಮಸ್ಟ್ ರೈಟ್ ಪೇಪರ್ ಇನ್ ದೇರ್ ಓನ್ ಹ್ಯಾಂಡ್ ಇನ್ ನೋ ಸರ್ಕಮ್ಸ್ಟಾನ್ಸಸ್ ವಿಲ್ ದೇ ಬಿ ಅಲೌಡ್ ದ ಹೆಲ್ಪ್ ಆಫ್ ದ ಸ್ಕ್ರೈಬ್ ಟು ರೈಟ್ ದ ಎಕ್ಸಾಮಿನೇಷನ್. ಅಂದ್ರೆ ನೋಡ್ರಿ ಇಲ್ಲಿ ಏನಂದ್ರೆ ನಿಮ್ಮನ್ನ ಹೊರತುಪಡಿಸಿ ಇನ್ನೊಬ್ರಿಗೆ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರಿಗೆ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಬರೆಯಕ್ ಆಗ್ತಿರಲ್ಲ, ಅಪ್ಲಿಕೇಶನ್ಸ್ ಹಾಕಿರ್ತಾರೆ, ಆಮೇಲೆ ಕಾರಣಾಂತರಗಳಿಂದ ಅವ್ರಿಗೆ ಏನಂದ್ರೆ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಥವಾ ಏನೋ ಒಂದು ಡಿಸಬಿಲಿಟಿ ಬಂದಾಗ ಸ್ಕ್ರೈಬ್ ಅಣ್ಣ ಅಂದ್ರೆ ಬರಹಗಾರನ ತೆಗೆದುಕೊಂಡ್ಬರ್ತಾರೆ. ಬಟ್ ಈ ಎಕ್ಸಾಮಿನೇಷನ್ ಆ ವ್ಯವಸ್ಥೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಎಕ್ಸಾಮಿನೇಷನ್ ಹೋಗ್ಬೇಕಾದ್ರೆ ಬ್ಲಾಕ್ ಬಾಲ್ ಪೆನ್ ಅನ್ನ ಮಾತ್ರ ಒಯ್ಯಬೇಕು, ಬ್ಲೂ ಬಾಲ್ ಪೆನ್ ಅನ್ನ ಒಯ್ಯಂಗಿಲ್ಲ. ಬದಲಾಗಿ ಏನಪ್ಪಾ ಅಂದ್ರೆ ಬ್ಲಾಕ್ ಬಾಲ್ ಪೆನ್ ಅನ್ನ ನೀವು ಇಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಿದೆ ಸಿಲಾಬಸ್, ಜನರಲ್ ನಾಲೆಜ್ ಏನಿದೆ, ಆಮೇಲೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಏನಿದೆ, ಅದ್ರಲ್ಲಿ ಸಿಲಾಬಸ್ ಏನಿದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲ ಏನ್ ಮಾಡ್ರಿ ಅಂದ್ರೆ ನಾನು ನಿಮ್ಗೆ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವ್ ಏನ್ ಮಾಡ್ಬೋದು ಅಂದ್ರೆ ಏನೇನ್ ಸಿಲಾಬಸ್ ಇದೆ ಅಂತ ನೋಡಿ ಡೌನ್ಲೋಡ್ ಮಾಡ್ಕೋಬಹುದು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಇಂಟೆಲಿಜೆನ್ಸ್ ಅಂಡ್ ಪರ್ಸನಾಲಿಟಿ ಟೆಸ್ಟ್ ಅಂತ ಇರುತ್ತೆ. ಇಲ್ಲಿಯೂ ಕೂಡ ಏನಂದ್ರೆ ಎರಡು ಸ್ಟೇಜ್ ಇರುತ್ತೆ, ಸ್ಟೇಜ್ ಒನ್ ಮತ್ತೆ ಸ್ಟೇಜ್ ಟೂ. ಸ್ಟೇಜ್ ಒನ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆಫೀಸರ್ಸ್ ಇಂಟೆಲಿಜೆನ್ಸ್ ರೇಟಿಂಗ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಪಿಕ್ಚರ್ ಪರ್ಫೆಕ್ಷನ್ ಡಿಸ್ಕ್ರಿಪ್ಷನ್ ಟೆಸ್ಟ್ ಇರುತ್ತೆ. ಈ ಒಂದು ಟೆಸ್ಟ್ ಅನ್ನ ಯಾವ್ದಕ್ ಮಾಡ್ತಾರೆ ಅಂದ್ರೆ ಸೆಕೆಂಡ್ ಸ್ಟೇಜ್ ಗೆ ಶಾರ್ಟ್ ಲಿಸ್ಟ್ ಮಾಡೋದಕ್ಕೋಸ್ಕರ ಸ್ಟೇಜ್ ಒನ್ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಸ್ಟೇಜ್ ಟೂ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಇಂಟರ್ವ್ಯೂ ಇರುತ್ತೆ, ಗ್ರೂಪ್ ಟೆಸ್ಟಿಂಗ್, ಆಫೀಸರ್ ಟಾಸ್ಕ್ ಇರುತ್ತೆ, ಸೈಕಾಲಜಿ ಟೆಸ್ಟ್ ಇರುತ್ತೆ, ಜೊತೆಗೆ ಕಾನ್ಫರೆನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಟೆಸ್ಟ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದೇ ದಿನದಲ್ಲಿ ಕಂಡಕ್ಟ್ ಮಾಡಲ್ಲ, ಬದಲಾಗಿ ನಾಲ್ಕು ದಿನದವರೆಗೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಈ ಒಂದು ಟೆಸ್ಟ್ ಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಇಂಡಿಯನ್ ಮಿಲಿಟರಿ ಏನಿದೆ ಅವರ ಅಫಿಷಿಯಲ್ ವೆಬ್ಸೈಟ್ ಹೋಗಿ ನೋಡ್ಬೋದು. www.joinindianarmy.nic.in ಹೋಗಿ ನೀವ್ ಏನಪ್ಪಾ ಅಂದ್ರೆ ಯಾವ ತರನಾಗಿ ಡೀಟೇಲ್ಡ್ ಆಗಿ ಈ ಒಂದು ಏನು ಇಂಟರ್ವ್ಯೂ ಇದೆ ಅಥವಾ ನಾವ್ ಅದನ್ನೇನಂತ ಕರಿತೀವಿ ಇಂಟೆಲಿಜೆನ್ಸ್ ಅಂಡ್ ಪರ್ಸನಾಲಿಟಿ ಟೆಸ್ಟ್ ಇದೆಯಲ್ಲ ಅದನ್ನ ಯಾವ ತರನಾಗಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ನೀವ್ ಏನಪ್ಪಾ ಅಂದ್ರೆ www.joinindianarmy.nic.in ಹೋಗಿ ಡೀಟೇಲ್ಡ್ ಆಗಿ ತಿಳ್ಕೊಳ್ಬೇಕಾಗಿದೆ. ಇದು ಏನಪ್ಪಾ ಅಂದ್ರೆ UPSC ಅವರು ರಿಲೀಸ್ ಮಾಡಿದಿರುವಂತ ಇತ್ತೀಚಿನ ಒಂದು ಹೊಸ ನೋಟಿಫಿಕೇಶನ್. ಇದೇ ತರನಾಗಿ ನಿಮ್ಗೆ ಏನಂದ್ರೆ ಉದ್ಯೋಗದ ಬಗ್ಗೆ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.